Hi friends, welcome back to Money Energy. Thank you so much all my subscribers. Nan channel na subscribe maadi nortta iruva nimmellarigu nanna hrudayapurvaka namaskaragalu matte krutagnategalu. Duddu sampattu sampadisuvudu ondu kale andre art. Jeevisuvudu ondu kale. Idanna yaru yarigu helkododilla athava यार कई हिड़ू कलतु को कले अवे कल्को अस्टे वरतु यारू निम्म कई हिड़ू हेकोड़ी रहस्यवन्नो केलवरु मात्रा स्वंत माड़िकोंडिद्दारे यारू हेकोटू अदन्न स्वंत माड़िकोंडिद्दारो ಅವರು ತುಂಬಾ ಹ್ಯಾಪಿಯಾಗಿ ಇದ್ದಾರೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ತುಂಬಾ ದುಡ್ಡು ಸಂಪತ್ತು ಅಷ್ಟ ಐಶ್ವರ್ಯಗಳಿಂದ ಕೂಡಿದ್ದಾರೆ ಅವರಿಗೆ ಯಾರು ಹೇಳ್ಕೊಟ್ಟಿಲ್ಲ ಹೀಗ ಮಾಡಿ ಹಾಗ ಮಾಡಿ ಅಥವಾ ಕೈ ಇಟ್ಟು ಬಿಸ್ನೆಸ್ ಮಾಡ್ಸಿಲ್ಲ ಅವರಿಗೆ ಅವರೇ ಆ ರಹಸ್ಯನ ತಿಳ್ಕೊಂಡು ಆ ದುಡ್ಡು ಸಂಪತ್ತು ಅಷ್ಟ ಐಶ್ವರ್ಯಗಳನ್ನು ಅವರು ಪಡೆದಿದ್ದಾರೆ ಅವರಿಗೆ ಅವರೇ ಕಲ್ತುಕೊಂಡಿದ್ದಾರೆ ಒಂದು ಸ್ಟೇಟಸ್ ನ ಪಡೆದುಕೊಂಡಿದ್ದಾರೆ ಈ ದುಡ್ಡು ಸಂಪತ್ತು ಪಡೆಯುವ ಈ ಕಲೆಯನ್ನು ನಮ್ಮ ಋಷಿ ಮುನಿಗಳ ಕಾಲದಲ್ಲೇ ಹೇಳಲ್ಪಟ್ಟಿದೆ ಆದರೆ ನಾವು ಯಾರು ಅದನ್ನ ತಲೆಗೆ ಹಾಕೊಂಡಿಲ್ಲ ನಾವೇನ್ ಮಾಡ್ತಾ ಇದೀವಿ ಕೆಲಸಕ್ಕೆ ಬಾರದ ವಿಷಯಗಳನ್ನೆಲ್ಲ ತಲೆಗೆ ಹಾಕೊಂಡು ತಲೆನ ಕೆಡಿಸ್ಕೊಂತಾ ಇದೀವಿ ಸಮಯನ ವೃಧ ಮಾಡ್ಕೊಂತಾ ಇದೀವಿ ಹಾಗಾದ್ರೆ ಇದರ ಗೋಸರ ಏನು ಮಾಡಬೇಕು ಈಗ ಮೊದಲು ಈ ಕೆಲಸಕ್ಕೆ ಬಾರದ ಮಾತುಗಳು ಟೈಮ್ ವೇಸ್ಟ್ ಮಾಡೋದು ಅಕ್ಕಪಕ್ಕ ಅಲ್ಲಿ ಹೋಗೋದು ಮಾತುಗಳು ಆಡ್ಕೊಂಡು ಅಸಲು ಆ ಮಾತುಗಳು ನಿಮಗೆ ಏನಕ್ಕೂ ಉಪಯೋಗ ಆಗೋದಿಲ್ಲ ನಿಮ್ಮ ಸಮಯನ ವೃಧ ಮಾಡ್ಕೊಂತಾ ಇದೀರಷ್ಟೇ ಅದೇ ಇದನ್ನೆಲ್ಲ ಕಟ್ ಮಾಡಿ ಪಕ್ಕಕ್ಕೆ ಇಡಿ ಮೊದಲು ನಿಮ್ಮಲ್ಲಿಗೆ ನೀವೇ ಪ್ರವೇಶಿಸಿ ಸಮಾಜದಲ್ಲಿ ಜರುಗುವ ಯಾವ ವಿಷಯದಲ್ಲೂ ತಲೆ ದೂರಬೇಡಿ ಜಸ್ಟ್ ರೆಸ್ಪಾನ್ಸಿಬಿಲಿಟಿ ಮಾತ್ರ ಇರಬೇಕು ಈ ಸಮಾಜದ ಬಗ್ಗೆ ನಾನು ಎಷ್ಟೋ ವಿಡಿಯೋಸ್ ಅಲ್ಲಿ ನಿಮಗೆ ಇದನ್ನೇ ಹೇಳ್ತಾ ಇದ್ದೀನಿ ಸಮಾಜ ಸೊಸೈಟಿ ಅನ್ನೋದು ಬರೀ ಒಂದು ರೆಸ್ಪಾನ್ಸಿಬಿಲಿಟಿ ಹಾಗಂತ ಕೇರ್ಲೆಸ್ ಸಹ ಮಾಡಬಾರ್ದು ಯಾಕೆ ಅಂದ್ರೆ ನಾವು ಈ ಸಮಾಜದಲ್ಲೇ ಜೀವಿಸ್ತಾ ಇದ್ದೀವಿ ಅಲ್ವಾ ಅದಕ್ಕೆ ನಾವು ಅದಕ್ಕೆ ಬೇಕಾದ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಮಾಡಬೇಕು ಅಷ್ಟೇ ಇಟ್ಕೊಳ್ಳಿ ಪ್ರಕೃತಿಗೆ ಹಾನಿ ಮಾಡಬಾರ್ದು ಪಕ್ಕದಲ್ಲಿರೋರಿಗೆ ಹಾನಿ ಮಾಡದೆ ನಿಮ್ಮ ಕೆಲಸನ ನೀವು ಮಾಡ್ಕೊಂಡು ಹೋಗಿ ನಿಮಗೆ ಏನು ಬೇಕೋ ಅದರ ಜೊತೆ ಮೈ ಮರೆಯಿರಿ ಊಹೆಗಳನ್ನ ಬಿಡುಗಡೆ ಮಾಡಿ ನಿಮ್ಮ ಕೋರಿಕೆಗಳನ್ನ ಪ್ರೀತಿಸಿ 24 ಗಂಟೆನೂ ಅದರ ಮೇಲೇನೆ ತಪನೆ ಇರಬೇಕು ನಿಮಗೆ ಇಷ್ಟೇ ನೀವು ಮಾಡಬೇಕಾಗಿರೋದೇನು ನಿಮ್ಮ ಏನು ಕೋರಿಕೆ ಇದೆ ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಬೇಕು ಅನ್ಕೊಳ್ಳಿ ಆ ಕಾರು ಹೇಗಿರಬೇಕು ಯಾವ ಥರ ಯಾವಾಗ ಪಡಿಬೇಕು ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಇವೆಲ್ಲ ಸ್ವಲ್ಪ ಅದ್ರ ಮೇಲೆ ಪ್ರೀತಿನ ನೀವು ಬಿಡುಗಡೆ ಮಾಡಿ ಆ ಭಾವನೆಗಳನ್ನ ಬಿಡುಗಡೆ ಮಾಡಿ ಅದನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡೋದು ಅದನ್ನು ಅದ್ರ ಬಗ್ಗೆ ನೀವು 24 hours ಅದ್ರ ಬಗ್ಗೆನೆ ತಪ್ಪನೆ ಅಂದರೆ ಥಿಂಕ್ ಮಾಡ್ತಾ ಇರಬೇಕು ಆಗ ಅದನ್ನು ನೀವು ಪಡಿತೀರ ಅದನ್ನು ಬಿಟ್ಬಿಟ್ಟು ಅಕ್ರೆಯಲ್ಲಿರೋ ಕೆಲಸಗಳು ಮಾಡೋಕ್ಕೆ ಹೋಗೋದು ಅಥವಾ ಮಾತುಗಳು ಟೈಮ್ ವೇಸ್ಟ್ ಮಾಡೋದು ಟೈಮ್ ಇವೆಲ್ಲ ಬೇಡ ಇವೆಲ್ಲ ವೇಸ್ಟ್ ಆಫ್ ಟೈಮ್ ನಿಮ್ಮ ಒಂದು ಸಮಯನ ವೃಧ ಮಾಡ್ತಾ ಇದ್ದೀರ ಅಷ್ಟೇ ಆಗ ಮಾತುಗಳೆಲ್ಲ ನಿಮ್ಗೆ ಏನಕ್ಕೂ ಉಪಯೋಗ ಆಗೋದಿಲ್ಲ ನೀವು ಹೇಗಿರಬೇಕೋ ಹಾಗೇ ಇರಿ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾರಿಗೋಸ್ಕರನೋ ನೀವು ಚೇಂಜ್ ಆಗಬೇಕು ಅಂತ ಅನ್ಕೋಬೇಡಿ ಯಾಕೆ ಅಂದರೆ ನಾವು ಪ್ರತಿ ಸಾರಿ ಯಾರನ್ನೋ ಒಬ್ಬರನ್ನ ಫಾಲೋ ಮಾಡ್ತೀವಿ ಯಾರೋ ಒಬ್ಬರ ಥರ ಇರಬೇಕು ಅಂತ ಇಮಿಟೇಟ್ ಮಾಡ್ತೀವಿ ಟ್ರೈ ಮಾಡ್ತೀವಿ ಅವ್ರ ಥರ ಇರಬೇಕು ಅಂತ ಆದರೆ ಅದು ತಪ್ಪು ಯಾಕೆ ಅಂದರೆ ಇಲ್ಲಿ ನಿಮ್ಮನ್ನು ನೀವು ಕಳೆದುಕೊಂತೀರಾ ಅಂದರೆ ನಿಮ್ಮಲ್ಲಿರುವ ಟ್ಯಾಲೆಂಟ್ನ ಗುರುತಿಸೋಕ್ಕೆ ಆಗೋದಿಲ್ಲ ಯಾರಿಗೂ ಏನೂ ಹಾನಿ ಮಾಡದೆ ನಿಮಗಾಗಿ ನೀವು ಜೀವಿಸಿ ಸ್ವೇಚ್ಛೆಯಿಂದ ಇರಿ
ನೀವು ಹೇಗಿರಬೇಕು ಅನ್ಕೊಂತಾ ಇದ್ದೀರಾ ಹಾಗೆ ಇರಿ. ನಿಮ್ಮ ಅದು ಡ್ರೆಸ್ ಅಲ್ಲಿ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ನೀವು ತಿನ್ನುವಂಥ ತಿಂಡಿಗಳಾಗಿರ್ಬೋದು, ನಿಮಗೆ ಏನಿಷ್ಟನೋ ಅದನ್ನೇ ಮಾಡಿ ಸ್ವೇಚ್ಛೆಯಿಂದ ಜೀವಿಸೋದನ್ನು ನೀವು ಕಲಿಯಿರಿ. ನಿಮ್ಮಲ್ಲಿರುವ ಭಾವನೆಗಳನ್ನ ಸ್ವೇಚ್ಛೆಯಿಂದ ವ್ಯಕ್ತಪಡಿಸಿ ಹೊರಹಾಕಿ ಈ ನಿಮ್ಮ ಕೋರಿಕೆಗಳನ್ನ ಅಥವಾ ಭಾವನೆಗಳನ್ನ ಸ್ವೇಚ್ಛೆಯಿಂದ ವ್ಯಕ್ತಪಡಿಸ್ತೀರೋ ಯಾವಾಗ ನೀವು ಈ ನಿಮ್ಮ ಒಂದು ಆಸೆಗಳನ್ನ ಅಥವಾ ಭಾವನೆಗಳನ್ನ ವ್ಯಕ್ತಪಡಿಸ್ತೀರೋ ಆಗ ಯೂನಿವರ್ಸ್ ಅದನ್ನು ರಿಸೀವ್ ಮಾಡ್ಕೊಳತ್ತೆ ಅಷ್ಟೇ ಹೊರತು ಅವರೇನೋ ಅಂದುಕೊಳ್ತಾರೆ, ಇವರೇನೋ ಅಂದ್ಕೊತಾರೆ, ಹೇಗಪ್ಪ ಈ ಡ್ರೆಸ್ ಹಾಕೊಳ್ಳೋದು, ಹೇಗಪ್ಪ ಈ ಥರ ಹೇರ್ ಸ್ಟೈಲ್ ಮಾಡೋದು, ಇವೆಲ್ಲ ನಾಚಿಕೆ ಭಯ ಸಂಕೋಚ ಇವೆಲ್ಲ ಇರಬಾರ್ದು. ನಮ್ಮ ಸಬ್ಜೆಕ್ಟಲ್ಲಿ ಇವೆಲ್ಲ ವಿರುದ್ಧ ಪದಗಳು ಇರಲೇ ಇರಕೂಡ್ದು. ಜಸ್ಟ್ ಡಿಲೀಟ್ ಮಾಡಿ, ನಿಮ್ಮ ಮನಸ್ಸಿನಿಂದ ಈ ಭಾವನೆಗಳನ್ನ ಕಿತ್ತು ಎಸೇರಿ. ಈ ಭಾವನೆಗಳಿದ್ದರೆ ನೀವು ಏನನ್ನು ಸಾಧಿಸೋಕ್ಕೆ ಆಗೋದಿಲ್ಲ. ಯಾರಿಗೋಸ್ಕರನೂ ನೀವು ಚೇಂಜ್ ಆಗಬೇಕಾಗಿಲ್ಲ, ನಿಮಗೋಸ್ಕರ ನೀವು ಜೀವಿಸಿ. ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಬೇಡಿ ಬೇರೆಯವ್ರಿಗೋಸ್ಕರ. ನೀವು ಹೇಗಿರಬೇಕು ಅನ್ಕೊತೀರೋ ಈ ಸಮಾಜದಲ್ಲಿ ಹಾಗೆ ಇರಿ. ಈಗ ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟೇ ನೀವೇ ಸೃಷ್ಟಿಸಬೇಕು. ಯೂನಿವರ್ಸ್ ಕೊಡೋದಿಲ್ಲ, ಅಂದರೆ ಕೇಳಿದ್ರೇ ಕೊಡೋದು. ಆಸ್ ಬಿಲೀವ್ ರಿಸೀವ್ ನಮ್ಮ ಸಬ್ಜೆಕ್ಟ್ ಸೂತ್ರಗಳಿವು. ಈ ಮೂರು ಪಿಲ್ಲರ್ಸ್ ಇದ್ದಂಗೆ ನೀವು ಕೇಳೋದೇ ಇಲ್ಲ ಅಂದರೆ ಯೂನಿವರ್ಸ್ ಹೇಗೆ ಕೊಡ್ತಾರೆ? ಫಾರ್ ಎಕ್ಸಾಂಪಲ್, ರೆಂಟು, ಫೀಸು, ಎಲೆಕ್ಟ್ರಿಸಿಟಿ ಬಿಲ್ಲು, ಇಷ್ಟು ಅಮೌಂಟ್ ಬೇಕು ನನಗೆ, ಈ ಬಿಲ್ಸ್ ಕಟ್ಟಬೇಕು ನಾನು, ಈ ಮಂತ್ ಎಂಡಿಂಗ್ ಬರ್ತಾ ಇದ್ದೆ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲ ನಾನು ಈ ಅಮೌಂಟ್ ಇಷ್ಟು ಅಮೌಂಟ್ ಬೇಕು ಕಟ್ಟಲಿಕ್ಕೆ ಬಿಲ್ಸು ಅಂತ ಅಂದ್ಕೊತೀರಾ, ಅಷ್ಟು ಅಮೌಂಟೇ ಬರುತ್ತೆ. ಅದನ್ನು ಜಾಸ್ತಿ ಅದನ್ನ ಬಿಟ್ಟು ಇನ್ನೂ ಹೆಚ್ಚಿಗೆ ನೀವು ಕೇಳ್ತಾ ಇಲ್ಲ. ನಿಮ್ಗೆ ಎಷ್ಟು ಬೇಕೋ ಆ ಬಿಲ್ಸು ರೆಂಟು ಕಟ್ಟೋಕ್ಕೆ ಅಷ್ಟು ಮಾತ್ರ ನೀವು ಕೇಳ್ತಾ ಇದ್ದೀರಾ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇವಾಗ 20,000 ಸ್ಯಾಲ್ರಿ ನಿಮ್ಗೆ ಬರ್ತಾ ಇದೆ ಅಂದ್ಕೊಳ್ಳಿ. ಆಗ ಏನು ಕೇಳ್ತಿದೆ, ಇನ್ನೂ ಒಂದು 5,000 ರುಪೀಸ್ ಎಕ್ಸ್ಟ್ರಾ ಬೇಕು ಇವಾಗ, ಅಂದರೆ ಶಾರ್ಟೇಜ್ ಆಗಿದೆ, ಏನೋ ಒಂದು ಲೋನ್ ಬಿಲ್ಸು ಅಥವಾ ಕ್ರೆಡಿಟ್ ಬಿಲ್ಸು ಏನೋ ಕಟ್ಟೋಕ್ಕೆ ಇಂಟ್ರೆಸ್ಟ್ ಕಟ್ಟೋಕ್ಕೋ ಏನಕ್ಕೋ ಒಂದು ಎಕ್ಸ್ಟ್ರಾ ಬೇಕು. ಇಲ್ಲಿ ಏನೇ ಅನ್ಕೊಂತೀರಾ ನೀವು? ಇಮಿಡಿಯೇಟಾಗಿ ನಿಮ್ಗೇನು ಥಾಟ್ ಬರುತ್ತೆ, ಅವ್ರನ್ನ ಕೇಳೋಣ, ಇವ್ರನ್ನ ಕೇಳೋಣ, ಸಾಲನ ಪಡಿಬೋದಲ್ವಾ, ಸಾಲನ ತಗೋಳೋಣ ಅನ್ಕೊತೀರಾ. ಅದ್ರ ಬದಲು ನೀವು ಯಾಕೆ ಹೀಗೆ ಅನ್ಕೋಬಾರ್ದು, ನನ್ನ ಸ್ಯಾಲ್ರಿ 30,000 ಬಂದರೆ ನನಗೆ ಇವೆಲ್ಲ ಕ್ಲಿಯರ್ ಆಗತ್ತಲ್ವಾ, 30,000 ಹೆಚ್ಚಿಗೆ ಕೇಳಿ, ಬರೀ 20,000 ಯಾಕೆ ಇಷ್ಟಪಡ್ತೀರಾ? ಇನ್ನೂ 30,000-40,000 ಸ್ಯಾಲ್ರಿ ಬಂದಾಗ ಇನ್ನೂ ನಿಮಗೆ ಸೇವ್ ಆಗತ್ತಲ್ವಾ? ಈ ಥರ ನೀವು ಸೃಷ್ಟಿಸಬೇಕು. ಎಷ್ಟು ಬೇಕೋ ಅಷ್ಟು ಮಾತ್ರ ಸೃಷ್ಟಿಸಿದ್ರೆ ಯೂನಿವರ್ಸ್ ಏನು ಮಾಡುತ್ತೆ, ಅಷ್ಟನ್ನೇ ಕೊಡ್ತಾ ಹೋಗುತ್ತೆ. ನಿಮ್ಮ ಕೈಯಲ್ಲಿದೆ ಫ್ರೆಂಡ್ಸ್, ನೀವು ಯಾವಾಗ ಹೆಚ್ಚಿಗೆ ಕೇಳ್ತೀರೋ ಆಗಲೇ ಯೂನಿವರ್ಸ್ ಕೊಡೋದು. ನೀವು ಕೇಳ್ತಾ ಇಲ್ಲ, ಆ ಯೂನಿವರ್ಸ್ ಕೊಡ್ತಾ ಇಲ್ಲ. ಬಿಕಾಸ್ ಯು ಆರ್ ದ ಕ್ರಿಯೇಟರ್. ಇನ್ ನಮ್ಮ ಸಬ್ಜೆಕ್ಟಲ್ಲಿ ನೀವು ಏನು ಕ್ರಿಯೇಟ್ ಮಾಡ್ತೀರೋ, ಏನನ್ನು ನೀವು ಸೃಷ್ಟಿ ಮಾಡ್ತೀರೋ ಅದೇ ನಿಮ್ಮ ಕೈಯಲ್ಲಿ ಬರುತ್ತೆ, ನಿಮ್ಮ ಮುಂದೆ ಬರುತ್ತೆ. ನೀವು ಯಾವಾಗ ಹೆಚ್ಚಿಗೆ ಕೇಳಿ ಹೆಚ್ಚಿಗೆ ಅಮೌಂಟ್ ದುಡ್ಡನ್ನು ಆಕರ್ಷಿಸ್ತೀರೋ ಆಗ ಯೂನಿವರ್ಸ್ ಅದಕ್ಕೆ ಬೇಕಾದ ಅವಕಾಶಗಳನ್ನ ಕೊಡುತ್ತೆ. ದುಡ್ಡನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಆ ಭಾವನೆಗಳನ್ನ ಬಿಡುಗಡೆ ಮಾಡಿ, ಭಾವನೆಗಳನ್ನ ವಿಶ್ವಕ್ಕೆ ಕಲಿಸಿ ಪಡೆಯಿರಿ. ದುಡ್ಡನ್ನು ಪ್ರೀತಿಸಿ. ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಜೀವನನ ನೀವೇ ಬದಲಾಯಿಸ್ಕೋಬೇಕು. ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ನೀವೇ ಕ್ರಿಯೇಟ್ ಮಾಡಬೇಕು. ಬಿಕಾಸ್ ಯು ಆರ್ ದ ಕ್ರಿಯೇಟರ್, ನೀನೇ ಸೃಷ್ಟಿಕರ್ತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಅಲ್ಲಿ ಒಂದು ಸ್ಮಾಲ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ಅಲ್ಲಿ ನೋಟಿಫಿಕೇಷನ್ಸ್ ಆಗಿ ಇಮಿಡಿಯೇಟಾಗಿ ಬರುತ್ತೆ. ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸಸ್ಸು ನಡೀತಾ ಇದೆ. ಈ ವೀಕ್ ಸಂಡೇ ಇರೋದಿಲ್ಲ, 16th ಜೂನ್ 16th ಕ್ಲಾಸಸ್ ಇರುತ್ತೆ.
ಅದಕ್ಕೆ ಬೇಕಾಗಿರೋದು ಇನ್ಫಾರ್ಮೇಷನ್ ನೀವು ಕೆಳಗಡೆ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇನ್ಫಾರ್ಮೇಷನ್ಸ್ನ ತಿಳಿಸ್ತಾರೆ. ನೀವು ಯಾರು ಬೇಗ ಬುಕ್ ಮಾಡ್ತಾರೋ ಅವ್ರಿಗೆ ನಿಮ್ಮ ಸೀಟು ಕನ್ಫರ್ಮ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಯೂನಿವರ್ಸ್. ಬಾಯ್.